ಭಾರತೀಯ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ದಾಳಿಯಲ್ಲಿ ಅಜಯ್, ಎರಡು ಬಲಾಢ್ಯ ತಂಡಗಳ ನಡುವಿನ ಲೌಕಿಕ ಹಣಾಹಣಿ ಪಂದ್ಯ ಮೈದಾನದ ಮಧ್ಯದಲ್ಲಿ. ಒಲೆಯ ಪಂದ್ಯ ಮೈದಾನದ ಮಧ್ಯದಲ್ಲಿ ದಾಳಿ ಪಾಕಿದ್ದಾರೆ. ವೇಗದ ದಾಳಿಗಾರ ತಂಡದ ಪ್ರಮುಖ ತಾರ ವಾಪಸ್ ನಿಡಬದಿ ಬೇಕಂದ ಪ್ರಮುಖ ದಾಳಿಗಾರ ಹನುಮಂತ. ವೇಗದ ದಾಳಿಗಾರ ಕಾದು ನಿಡುವ ನಿರೀಕ್ಷೆಯಲ್ಲಿ ರನ್ನಿಂಗ್ ರೈಡರ್ ಕೊನೆಯ ಪ್ರಯತ್ನದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ದಾಳಿ ಭಾಗದಲ್ಲಿ ಪ್ರತಿ ಎರಡು ಬಲಾಟ್ಯದಲ್ಲಿ ಸಾಕಷ್ಟು ಬಾರಿ ಮುಖಾಮುಖಿಯಾಗಿರುವಂತಹ ಆಟಗಾರರು ಅದ್ಭುತ ಭಾಗದ ಹ್ಯಾಂಡ್ ಬರ್ತಾ ಇದೆ. ರೈಟ್ ಕವರ್ ಈ ಭಾಗದಲ್ಲಿ 3-0 ಅಂಗೆ ಪಂದ್ಯ. ಮಾರುತಿ ಬಾಯಿ ಮತ್ತೊಮ್ಮೆ ಹಲಪ ಮಾರುತಿ ಸತತವಾಗಿ ಬಹುಮಾನಗಳ ಸುರಿಮಳೆ ಸುರಿಸುತ್ತಿರುವಂತಹ ಮಾಜಿ ಕಬಡ್ಡಿ ಆಟಗಾರ ಮಾರುತಿ ಹಿರೇಕಡೆ ಅವರು ಈ ಪಂದ್ಯದಲ್ಲಿ ಏನಾದರೂ ನೆನಗದೆ ತಂದ ಜಯಶಾಲಿ ಆದರೆ 501 ರೂಪಾಯಿ ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ. ನೆನಗದಿ ತಂಡದ ಗಜಾಂಜಿ ಔಟ್ ಆಗಿದ್ದಾರೆ. ದಾಳಿಯಲ್ಲಿ ಮಿಸ್ಟೇಕ್ ಆಗ್ತಾ ಇದ್ದೀನಿ ಎಷ್ಟು ಕಾಣ್ತಾ ಇದ್ದಾರೆ. ಅದ್ಭುತವಾದಂತ ದಾಳಿ ಆಗ್ತಾ ಹನುಮಂತ ಅವರು ಮೊನ್ನೆ ಎರಡನೇ ಬಾರಿಗೆ ಆಗ್ತಿದ್ದ ಹೊರಭಾಗದಲ್ಲಿ ಹೋಗ್ತಾ ಹಾಲಪ್ಪ ಅವರು ಎಸ್ಸು ಕಾಣ್ತಾ ಇದ್ದಾರೆ. ಮತ್ತೊಮ್ಮೆ ಅಜಯ್ 5-1 ಪಂದ್ಯ. ವೇಗದ ದಾಳಿಗಾರ ಕಾದು ನೋಡುವ ನಿರೀಕ್ಷೆ ಸಿಂಪರಿಸನ್ನು ಕನ್ಫ್ಯೂಸ್ ಮಾಡಬಲ್ಲಂತ ಆಟಗಾರ ಹೆಚ್ಚಿನ ದಾಳಿಯಲ್ಲಿ ವಿಫಲವಾದಂತಹ ದಾಳಿಗಾರ ಅಂಕಣದಲ್ಲಿ ಅರುಣ್ ದಾಳಿ ಭಾಗದಲ್ಲಿ ಇಲ್ಲಿ ನೆಡಗಟ್ಟಿ ಬೀಟಮ್ಮಗೆ ಒಂದು ದೊಡ್ಡ ಆಘಾತ. ಬೀರಪ್ಪ ಅವರು ಅಂಗಡಿದ ಹೊರಭಾಗದಲ್ಲಿ ಹೋಗ್ತಾ ಇದ್ದಾರೆ. ಇದು ನೆಡಗಟ್ಟಿ ತಂಡಕ್ಕೆ ತುಂಬಲಾರದಷ್ಟು ನಷ್ಟ, ಸಹಿಸಲಾಗದಷ್ಟು ನಷ್ಟ ಆಗಿದೆ. ಬೀರಪ್ಪ ಮತ್ತು ಸೋಮ ಅವರು ಎರಡೂ ಕೂಡ ಏಕ ಕಾಲದಲ್ಲಿ ಹೊರಗಡೆ ಹೋಗಿದ್ದಾರೆ. ನಾಗು ಮಾತ್ರ ಇದ್ದಾರೆ ಅಂಗಡದಲ್ಲಿ, ಆದರೆ ನಾಗು ಅವರ ಆಟ ನಡೆಯಲಿಲ್ಲ, ಇಂಜುರಿ ಇದ್ದಾರೆ ಅವರು. ಚಲಿಪೋಟ ಆಗ್ತಾ ಇದ್ದಾರೆ. ಅರವ ಪಲಾಪುರ ಮಹಾಲಕ್ಷ್ಮಿ ಮೇಲ್ಮಟ್ಟಿ ದಿಸ್ ಇಸ್ ದ ಸೆಕೆಂಡ್ ಬಾಲ್ ನಿಮ್ಗೆ ಪ್ಲೇಸ್ಗಳಲ್ಲಿ ಅರವ ಪಲಾಪುರ ಮಹಾಲಕ್ಷ್ಮಿ ಮೇಲ್ಮಟ್ಟಿ ಇಲ್ಲಿ ಮತ್ತೊಮ್ಮೆ ಅಜಯ್ 100 ರಲ್ಲಿ ಗೆಲ್ಲಿಸಿಕೊಳ್ಳಬಲ್ಲಂತ ಆಟಗಾರ ಅಜಯ್ ಅವರ ದಾಳಿ
ಮಾತನಾಡುವ ನಿರೀಕ್ಷೆಯಲ್ಲಿ ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ತರಹದ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಆಗ್ತಾ ಇಲ್ಲ. ಯಾವುದೇ ತರಹದ ಅಂಗದ ಸಂಪಾದನೆ ಬರಲಿ ವಾಪಸ್ ಆಗ್ತಾ ಇದೆ. ಮತ್ತೊಮ್ಮೆ ಮೇಕಲಿ ತಂಡದ ಸಂಪತಿ ಸಾಲಿಗ ಅವರು ದಾಳಿ ಪಕ್ಕದ ಲಕ್ಷದ ಆರರಲ್ಲಿ ಗುರುತಿಸಿಕೊಳ್ಳಬಲ್ಲ ತಾಟದ ಅರುಣ್ ಅವರ ದಾಳಿ ಆರು ಎರಡರಲ್ಲಿ ಪಂದ್ಯ ಮೇಕ್ಲೆ ಪರವಾಗಿ ಮತ್ತೊಮ್ಮೆ ಸಮಿ ಬರ್ರಿ ಅವ್ರಿಬ್ಬರಿಗೂ ನಮ್ಮ ಎಲ್ಲ ಪ್ರೇಕ್ಷಕರಿಂದ ಜೋರಾದ ಚಪ್ಪಾಳೆ ಬರ್ಲಪ್ಪ. ಭಾರತಿ ಗೌಡೆ ಹಾಗೂ ಅರುಣ ಐವಳಿ ಬೆಂಗಳೆ ಅವ್ರು ಬರ್ತಾ ಇದ್ದಾರೆ. ಅವ್ರಿಬ್ಬರಿಗೆ ಜೋರಾದ ಚಪ್ಪಾಳೆ ಪ್ಲೀಸ್ ದಯವಿಟ್ಟು. ಮತ್ತೊಮ್ಮೆ ಸುನಿ ದಾಳಿ ಭಾಗದಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಪಂದ್ಯ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಕೊನೆ ಹಂತದಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಬದಲಾವಣೆ ಆಗ್ಬೋದು. ಮತ್ತೊಮ್ಮೆ ಅರುಣ್ ಅವರ ದಾಳಿ ಆರು ಎರಡರಲ್ಲಿ ಪಂದ್ಯ ಸಾಗ್ತಾ ಇದೆ. ಮಾತನಾಡುವ ನಿರೀಕ್ಷೆಯಲ್ಲಿ ಈ ಬಾರಿ ಸಂಪಾದನೆಯೊಂದಿಗೆ ನಿಡಗಡ್ಡಿ ತಂಡದ ಆಟಗಾರರು ದಾಳಿಯಲ್ಲಿ ಸದಾಶಿವ ಅದ್ಭುತವಾದ ಕಾಂಬಿನೇಷನ್ ಟ್ಯಾಕಲ್ ಅಂತಿಮ 5 ನಿಮಿಷದ ಅಂತ ಪ್ರೇಕ್ಷಕರ ಕಣ್ಣಿಗೆ ನೋಟ. ಜಯಮಾಲೆ ಆರು ಪಾಲಿಗೆ ಕಾದು ನೋಡುತ್ತಿರುವಂತಹ ಕಾತರದಿಂದ ಕುಳಿತಿರುವಂತಹ ನೆಡಮುಂದಿ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ. ಶೀಘ್ರದಲ್ಲಿ ಉತ್ತರ 7-3 ಪಂದ್ಯ ಮೊಟ್ಟೆ ಜನದ ವಾದ ಇದೆ. ಅಲ್ಲಿ ಕಾದು ನೋಡಲಿಕ್ಕೆ ಕಾದು ನಡೆಯುವ ನಿರೀಕ್ಷೆ ಎಲ್ಲರೊಂದನ್ನು ಕನಿಷ್ಠವಾದಿದ್ದ ಟ್ಯಾಕಲ್ ಆಗ್ತಾ ಇದೆ. ಸೂಪರ್ ಟ್ಯಾಕಲ್ ಆಗದೆ ಪಂದ್ಯ ಬಿಸಿ ಏರ್ತಾ ಇದೆ. 8-3 ಪಂದ್ಯ ಅಷ್ಟು ಪಡೆದಲಪ್ಪ. ರೈಟ್ ಕಾರ್ನರ್ ನಲ್ಲಿ ನಾಗರಾಜ ಇದ್ರೆ ಲೆಫ್ಟ್ ಕಾರ್ನರ್ ನಲ್ಲಿ ಸುನೀಲ. ಈಗ ಲಾಸ್ಟ್ 4 ಮಿನಿಟ್ಸ್ ಸೊಪ್ಪಟಕ್ಕೆ ಲಾನ್ ಇದೆ. ಗುಡ್ ಟೈಮ್ ಮೇಲೆ ಸರ್ ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ಕೋತೇನೆ. ಮತ್ತೊಮ್ಮೆ ಸನಿ ಗುಡ್ಟೇನ್ ಬೇಕ್ರಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ನನ್ನ ಕಳಕಳೆ ವಿನಂತಿ ಮಾಡ್ಕೋತೇನೆ. ಡೋಡ ಡಾಟ್ ರೈಟ್ ಡಿಸೈಡ್ ರೈಟ್ ಸೊಪ್ಪಟಕ್ಕೆ ಲಾನ್. ಡೋಡ ಇದ್ದಾರೆ ಇದೆ ಅರುಣ್ ಅವರನ್ನ ಬಳಸ್ತಾ ಇದ್ದಾರೆ. ಕಾದು ನೋಡಬೇಕು ಇಲ್ಲಿ ಎಲ್ಲಿ ಮೆಸ್ಟೈಲ್ ಬರ್ತಾ ಇದೆ. ಏ ಹುಷಾರಪ್ಪ ಇನ್ನು ಕಾಲ ನೋಡ್ರಿ ಕಬಡ್ಡಿ ಎಂತ ಓದ್ಸಂದ್ರೆ ಕಾಲಾಗ ರಾಡ್ ಐತೆ ಅಂದ್ರೂ ಕೂಡ ಕಬಡ್ಡಿ ಆಡ್ತಾ ಇದ್ದಾರೆ. ಒಂದ್ಸಲ ಜೋರ್ ಚಪ್ಪಾಳದಲ್ಲಿ ಆಡ್ತಾರೆ ಎಲ್ರು. 1 ವರ್ಷ 10 ತಿಂಗಳಾಯ್ತು ಕಾಲು ಮುರಿದ್ಕೊಂಡಿದ್ದಾನ ನೆಡಗುದ್ದಿ ತಂಡದ ಒಬ್ಬ ಪ್ರತಿಷ್ಠಿತ ಆಟಗಾರ ನಾಗೋರ್. ಆದ್ರೂ ಕೂಡ ತಮ್ಮ ಊರಲ್ಲಿ ಆಡ್ಬೇಕಂತ ಹೆಮ್ಮಸ್ಸಿಂದ ಆಡ್ತಾ ಇದಾರೆ. ಒಂದು ಸಲ ಕೈ ಕಟ್ಟಿದ್ದು ತಂಡವರು ಎಲ್ರು ಕೂಡ ಒಂದು ಸಾರಿ ಕೈ ಬಿಚ್ಚಿ ನಾಗೋರ್ ಒಂದ್ಸಲ ಜೋರಾದ ಚಪ್ಪಾಳದಲ್ಲಿ ಆಡ್ತಾ ಇದೆ. 1+3.2 ನೆಡಗುದ್ದಿ
ಶ್ರೀಮಂತ ಹದಿಮೂರು ಮೂರು ತೀರಾಪ್ತಿ ಪಾಠೆ ಪಾಠೆ ಮಲ್ಟಿಪಲ್ ಟ್ಯಾಕಲ್ ಕಾಂತು ನಿಜವಾಗ್ಲೂ ನಿನ್ನೆಯಿಂದ ಬಹಳ ಒಂದು ಉತ್ತಮ ರೀತಿಯಾದ ಸೌಂಡ್ ಸಿಸ್ಟಮ್ ಅನ್ನ ಆಪರೇಟ್ ಮಾಡ್ತಿರ್ಕಂತ ಇವನ್ನ ವೇದಿಕೆ ಮೇಲೆ ಇರುವಂತ ನನ್ನ ಆತ್ಮೀಯರು ಪುಟ್ಟಣ್ಣ ಕವಾಣಿ ಅವ್ರಿಗೆ ಕೂಡ ಸತ್ಕಾರ ಮಾಡಬೇಕು. ಅರುಣನ ಹೇಳಿಯವರು ಯೋಗೇಶ್ ಭಜೇಂದ್ರಿ ಅವರು ದಯವಿಟ್ಟು ಇಲ್ಲಿ ಮುಂದ್ಗಡೆ ಬರಬೇಕು. ಅದೇ ರೀತಿ ಶೇಖರ್ ಕೊಳೆ ಅವರು ಕೂಡ ಮುಂದ್ಗಡೆ ಬರ್ಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡಬೇಕು. ಉತ್ತಮ ರೀತಿಯಂತ ಧ್ವನಿ ಬರ್ತಕ್ಕ